ಎಲ್ಲರೂ ಮನೇಲಿದ್ವಿ ಎರಡು ವರ್ಷದಿಂದ ಆಚೆ ಕಡೆನೇ ಬಂದಿರಲಿಲ್ಲ ಯಾವ ಹಬ್ಬ ಇಲ್ಲ ಯಾವ ಫ್ಯಾಷನ್ ಶೋ ಇಲ್ಲ ಏನೂ ಇಲ್ಲ ಆಯಿತಾ ಸೊ ನಮಗೆ ಒಂಥರ ಭಾಳ ಬೇಜಾರಾಗಿ ಹೋಗಿತ್ತು ಹಬ್ಬ ಮಾಡ್ತಿದ್ವಿ ಎಲ್ಲಿ ಮನೇಲಿ ನಾಲ್ಕು ಜನ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಆಚರಣೆ ಒಬ್ಬರೊಬ್ಬರು ರಿಲೇಟಿವ್ಸ್ನ ಕರೆಯೋ ಹಾಗಿಲ್ಲ ಮನೆಗೆ ಏನೂ ಇಲ್ಲ ಆ ಥರ ಆಗೋಗಿತ್ತು ಈ ವರ್ಷ ಮಾತ್ರ ನಾವು ಅಂದ್ಕೊಂಡಿದ್ವಿ ಈ ಮೂರನೇ ಅಲೆ ಬರಲೇಬಾರ್ದು ಸೊ ಭಾಳ ಸಡಗರದಿಂದ ನಾವು ಸೆಲೆಬ್ರೇಟ್ ಮಾಡಬೇಕು ಪ್ರತಿಯೊಬ್ಬ ರಿಲೇಟಿವ್ಸ್ನೂ ಮನೆಗೆ ಕರಿಬೇಕು ಆ್ಯಂಡ್ ತುಂಬ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ಅದು ದೇವ್ರು ನಡೆಸ್ಕೊಟ್ಟ ಅಂತ ಹೇಳ್ತೀನಿ ಯಾಕಂದರೆ ಈ ಒಂದು ಹಬ್ಬನ ದೀಪಾವಳಿ ಅಂದಿದ ತಕ್ಷಣ ಹೊಸ ಬಟ್ಟೆ ಎಣ್ಣೆ ಸ್ನಾನ ಪ್ರತಿಯೊಂದು ಒಂಥರ ಭಾಳ ಸಡಗರದಿಂದ ಮಾಡ್ತೀವಿ ಮಕ್ಕಳೆಲ್ಲ ಪಟಾಕಿಗಳು ಬೇಕು ಅಂತ ತುಂಬಾ ಹಠ ಮಾಡ್ತಿದ್ರು ಆದ್ರೆ ಪಲ್ಯೂಷನ್ಗೋಸ್ಕರ ನಾವು ಅವರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿದ್ವಿ ಲೈಟ್ ಎಲ್ಲರೂ ಹಸಿರು ಕ್ರ್ಯಾಕರ್ಸ್ ಪಟಾಕಿಗಳನ್ನ ತಗೊಂಡ್ಬರೋಣ ಅದನ್ನ ಬಂದು ಇದ್ ಮಾಡೋಣ ಅಂದ್ರೆ ತುಂಬಾ ಈ ಬಾಂಬು ಆ ಥರ ಆಟೋ ಬಾಂಬು ಇವೆಲ್ಲ ಬರುತ್ತಲ್ಲ ಆ ತರದನೆಲ್ಲ ಯೂಸ್ ಮಾಡೋದು ಬೇಡ ಪಲ್ಯೂಷನ್ ಹಾಳು ಮಾಡೋದು ಬೇಡ